हाय फ्रेंड्स, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಸೊ ಇವತ್ತು ನಾನು ನಿಮ್ಮೆಲ್ರಿಗೋಸ್ಕರ ತುಂಬಾ ಒಳ್ಳೆಯ ಒಂದು ರೆಮಿಡಿಯನ್ನು ತಂದಿದ್ದೀನಿ. ಎಸ್ಪೆಷಲಿ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾನೆ ಇದ್ರು, ಕಣ್ಣಿನ ಕೆಳಭಾಗದಲ್ಲಿ ಬರುವಂತಹ ಕಪ್ಪು ವರ್ತುಲವನ್ನು ಹೇಗೆ ನಾವು ರಿಮೂವ್ ಮಾಡ್ಕೋಬೋದು, ಅಂಡರ್ ಐ ಡಾರ್ಕ್ ಸ್ಪಾಟ್ಸನ್ನು ಹೇಗೆ ನಾವು ಕಮ್ಮಿ ಮಾಡ್ಕೋಬೋದು, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ರೆಮಿಡಿ ಅದ್ರ ಬಗ್ಗೆನೇ. ಸೊ ನಾನು ಇವತ್ತು ಹೇಳ್ಕೊಡುವಂತಹ ಮನೆ ಮದ್ದನ್ನು ಯೂಸ್ ಮಾಡಿ ಖಂಡಿತ ನೀವು ನಿಮ್ಮ ಕಣ್ಣಿನ ಕೆಳಗಡೆ ಇರುವಂತಹ ಡಾರ್ಕ್ ಸ್ಪಾಟ್ಸನ್ನು ಕಮ್ಮಿ ಮಾಡ್ಕೋಬೋದು. ಯಾಕೆ ತಡ ಅಲ್ವಾ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ಇವತ್ತಿಗೆ ಬೇಕಾಗಿರುವಂತಹ ಒಂದು ಇಂಗ್ರೀಡಿಯೆಂಟ್ ಅಂದರೆ ಇದು. ಇದಕ್ಕೆ ಹರಿತಕ್ಕಿ ಹರದ್ ಅಂತ ಎಲ್ಲ ಹೇಳ್ತಾರೆ ಹಿಂದಿನಲ್ಲಿ. ಇಂಗ್ಲೀಷಲ್ಲಿ ಇದನ್ನು ಇಂಕ್ ನಟ್ ಅಂತ ಹೇಳಿ ಕರೀತಾರೆ, ಮತ್ತು ಕನ್ನಡದಲ್ಲಿ ಇದನ್ನು ಅಳಲೆಕಾಯಿ ಅಂತ ಹೇಳಿ ಕರೀತಾರೆ. ಸೊ ಇದು ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ, ಆನ್ಲೈನಲ್ಲಿ ಸಹ ಸಿಗುತ್ತೆ. ನೀವು ಇದರ ಪೌಡ್ರನ್ನು ಸಹ ತಗೊಬೋದು, ಬಟ್ ಪೌಡ್ರು ಅಷ್ಟು ಒರಿಜಿನಲ್ ಆಗಿರುತ್ತೆ ಅಂತ ಹೇಳಿ ನಂಬೋಕ್ಕಾಗಲ್ಲ ಅಲ್ವಾ, ಕಲಬೆರಕೆ ಇದ್ದರೂ ಇರ್ಬೋದು. ಸೊ ಹಾಗಾಗಿ ನಾನು ಈ ಕಾಯನ್ನೇ ತಂದುಬಿಟ್ಟು ಯಾವುದೇ ಒಂದು ಕಲ್ಲಲ್ಲಿ ಈ ರೀತಿ ನೀರನ್ನು ಹಾಕ್ಬಿಟ್ಟು ಈ ರೀತಿ ಉಜ್ಜಿಕೊಳ್ಳಿ. ಈ ರೀತಿ ಉಜ್ಜಿದಾಗ ಅದು ಸ್ವಲ್ಪ ಸ್ವಲ್ಪನೇ ಕರಗುತ್ತೆ, ಈ ರೀತಿ ಬರುತ್ತೆ. ನಾವು ಹೇಗೆ ಸ್ಯಾಂಡಲ್ವುಡ್ ಅಂದರೆ ಚಂದನವನ್ನು ಹೇಗೆ ತೇಯ್ತೀವಿ ನೋಡಿ, ಅದೇ ರೀತಿ ಇದನ್ನು ತೇಯ್ಕೋಬೇಕು. ಸೊ ಈ ರೀತಿ ಕರಗುತ್ತಿದ್ದು. ಸೊ ಇದನ್ನು ಸ್ವಲ್ಪನೇ ಬೇಕಾಗಿರೋದು. ಸೊ ಹಾಗಾಗಿ ನಾನು ನೀರು ಹಾಕಿಬಿಟ್ಟು ಈ ರೀತಿ ಉಜ್ಜಿಕೊಂಡು ಒಂದು ಬಟ್ಲಿಗೆ ಇದನ್ನು ತೆಕ್ಕೊತಾ ಇದ್ದೀನಿ. ಜಸ್ಟ್ ಸ್ವಲ್ಪ ಸಿಕ್ಕಿದ್ರೆ ಸಾಕು, ಯಾಕೆಂದರೆ ನಾವು ನಮ್ಮ ಅಂಡರ್ ಐಗೆ ಮಾತ್ರ ಇದನ್ನು ಯೂಸ್ ಮಾಡೋದು. ಸೊ ಹಾಗಾಗಿ ನೋಡಿ, ಇಷ್ಟು ಸಿಕ್ಕಿದ್ರೆ ಸಾಕು. ಸೊ ಹೀಗೆ ಮೊದಲಿಗೆ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನೀವು ಈ ಒಂದು ಮಿಶ್ರಣವನ್ನು ನಿಮ್ಮ ಕಣ್ಣಿನ ಸುತ್ತ ಹಚ್ಕೋಬೇಕು. ತುಂಬಾ ಎಫೆಕ್ಟಿವ್ ಆದಂತಹ ಮನೆ ಮದ್ದು ಇದು ಅಂತಲೇ ಹೇಳ್ಬೋದು. ಇದರಿಂದ ಖಂಡಿತ ಡಾರ್ಕ್ ಸರ್ಕಲ್ಸು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಒಂದೇ ಸಲ ಇನ್ಸ್ಟೆಂಟಾಗಿ ಒಂದಿನ ಎರಡು ದಿನದಲ್ಲಿ ಹೋಗುತ್ತೆ ಅಂತ ಹೇಳಲ್ಲ, ಬಟ್ ನೀವು ಮಾಡ್ತಾ ಮಾಡ್ತಾ ವಿತಿನ್ ಅ ಮಂತ್ ಆರ್ ಟೂ, ಲೈಕ್ ಒನ್ ಮಂತ್ ಅಥವಾ ಟೂ ಮಂತಲ್ಲಿ ಖಂಡಿತ ಡಿಫ್ರೆನ್ಸ್ ಅಂತೂ ಗೊತ್ತಾಗುತ್ತೆ ನಿಮಗೆ, ಲೈಟ್ ಆಗ್ತಾ ಇರೋದು. ಸೊ ಕಣ್ಣಿನ ಮೇಲ್ಭಾಗಕ್ಕೆ ಸಹ ಅಂದರೆ ರೆಪ್ಪೆಗೆ ಸಹ ನೀವು ಹಚ್ಕೋಬೋದು, ನಿಮ್ಮ ರೆಪ್ಪೆಗಳು ಕಪ್ಪಾಗಿದೆ ಅಂತ ಅನಿಸಿದ್ರೆ. ಸೊ ನಾನು ಎರಡೂ ಕಡೆಗೂ ಹಚ್ಕೊಂಡಿದ್ದೀನಿ. ಮತ್ತು ಇದು ಸ್ವಲ್ಪನೇ ನಾವು ಹಚ್ಚಿರೋದ್ರಿಂದ ತುಂಬ ಬೇಗ ಒಣಗಿಬಿಡುತ್ತೆ, ಒಂದು 5 ನಿಮಿಷ ಬಿಟ್ಟರೆ ಸಾಕು ಒಣಗಿಬಿಡುತ್ತೆ. ಸೊ ಒಣಗೋವರೆಗೂ ಕಾಯಿರಿ, ಇದರಲ್ಲಿ ಏನು ಸೆನ್ಸೇಷನ್ ಏನು ಗೊತ್ತಾಗಲ್ಲ ನಿಮಗೆ. ಸೊ ಈಗ ಆರಿದೆ ಎರಡು ಕಡೆನೂ, ಇದನ್ನು ನೀರು ಹಾಕ್ಬಿಟ್ಟು ನಾನು ತೊಳ್ಕೊಂಡು ಬರ್ತೀನಿ. ಸೊ ಈಗ ತೊಳ್ಕೊಂಬಂದಿದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಡಿಫ್ರೆನ್ಸು, ಸ್ವಲ್ಪನಾದ್ರೂ ಆ ಒಂದು ಡಾರ್ಕ್ ಸರ್ಕಲ್ಲು ಹೋಗಿದೆ. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ತುಂಬ ಯೂಸ್ಫುಲ್ ಆಗಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಒಳ್ಳೊಳ್ಳೆಯ ವಿಡಿಯೋಸು ಬರೋದ್ರಲ್ಲಿದೆ ಅಂತ ಹೇಳ್ತಾ ನನ್ನನ್ನು ನೀವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡ್ಬೋದು. ಎರಡರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಅಟ್ ಹೋಮ್, ಬಿ ಸೇಫ್. ಬಾಯ್.